ದೇಶವೇ ಒಂದು ಸುದ್ದಿಯನ್ನ ಹೆಚ್ಚಾಗಿ ಕಾತುರದಿಂದ ನಾಚಿಕೆಯಿಂದ ನೋಡ್ತಾ ಇದೆ ಅಂದ್ರೆ ಅದು ಚಂಡೀಗರ್ ವಿಶ್ವವಿದ್ಯಾಲಯದ ಹೋರಾಟ. ಆಕ್ಚುಲಿ ವಿಶ್ವವಿದ್ಯಾಲಯದಲ್ಲಿ ಹೋರಾಟ ಅಂದ್ರೆ ಇನ್ನೇನಾಗಿರ್ಬಹುದು, ಪ್ರೊಫೆಸರೋ, ಹಾಸ್ಟೆಲೋ, ಫುಡ್ಡೋ, ಎಕ್ಸಾಮೋ, ಇಲ್ಲ ಯಾವುದಾದ್ರೂ ವಸತಿ ಹೋರಾಟವೇ ನಡೆಯುತ್ತೆ ಅಷ್ಟೇ ತಾನೆ ಅಂತ ಅಂದ್ಕೊಳ್ಬೇಡಿ. ಈ ವಿಶ್ವವಿದ್ಯಾಲಯದ ಹೋರಾಟ ಕಂಪ್ಲೀಟ್ಲಿ ಡಿಫ್ರೆಂಟ್. ಏನು ಅಂದ್ರೆ, ಒಬ್ಬರನ್ನ ಅರೆಸ್ಟ್ ಮಾಡಬೇಕು, ಆ ವ್ಯಕ್ತಿ ಮಾತನಾಡಿದ ವ್ಯಕ್ತಿಗಳನ್ನ ಕಸ್ಟಡಿಗೆ ತಗೊಳ್ಬೇಕು, ಆ ವ್ಯಕ್ತಿಯ ಮೊಬೈಲ್ನಲ್ಲಿರುವ ವಿಡಿಯೋ ಮತ್ತು ಆ ವ್ಯಕ್ತಿ ಮಾತನಾಡಿದ ವ್ಯಕ್ತಿಗಳ ಮೊಬೈಲ್ನಲ್ಲಿರುವ ವಿಡಿಯೋಗಳು ಡಿಲೀಟ್ ಆಗಬೇಕು. ಇದು ಈ ಹೋರಾಟದ ಉದ್ದೇಶ. ಸೊ ಏನು ಈ ಹೋರಾಟ, ಏನು ಈ ವಿಡಿಯೋಗಳು ಮತ್ತು ಅಲ್ಲಿನ ಸಮಸ್ಯೆಗಳೇನು ಅಂತ ನೋಡೋಣ. ಹಾಗಾದ್ರೆ ಬನ್ನಿ ನೋಡೋಣ. ಪ್ರೀತಿಯ ಕನ್ನಡ ಜನತೆಗೆ ನನ್ನ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಇದು ಒಂದು ಅವೇರ್ನೆಸ್ ವಿಡಿಯೋ ಅಂತ ಹೇಳಿ ಸ್ಟಾರ್ಟ್ ಮಾಡಬೇಕು. ಈ ಚಂಡೀಗಢ ಯೂನಿವರ್ಸಿಟಿನಲ್ಲಿ ಫಸ್ಟ್ ಇಯರ್ MBA ಓದಲು ಒಬ್ಬ ವಿದ್ಯಾರ್ಥಿನಿ ಜಾಯ್ನ್ ಆಗ್ತಾರೆ. ಬಂದು ಇನ್ನು 3 ತಿಂಗಳು ಆಗಿಲ್ಲ, ಅವಳು ಏನ್ ಮಾಡಿದ್ದಾಳೆ ಅಂತ ನೀವು ಕೇಳಿದ್ರೆ ಖಂಡಿತ ನಿಮ್ಮ ಮಕ್ಕಳನ್ನು ಹಾಸ್ಟೆಲ್ ನಲ್ಲಿ ಬಿಡ್ತಿರೋ ಇಲ್ವೋ ಗೊತ್ತಿಲ್ಲ. ನನಗೆಲ್ಲ ಹಾಸ್ಟೆಲ್ ಅಂತ ಹೇಳಲಿಲ್ಲ, ಅದನ್ನು ನೀವು ನೋಟ್ ಮಾಡಿ. ಈ ವಿದ್ಯಾರ್ಥಿನಿ ಹಾಸ್ಟೆಲ್ ನಲ್ಲಿ ಯಾರಿಗೂ ಗೊತ್ತಿಲ್ಲದೆ ಮತ್ತಿತರ ವಿದ್ಯಾರ್ಥಿನಿಯರ ಸ್ನಾನ ಮಾಡುವ ಕೊಠಡಿಯಲ್ಲಿ ಆ ಬಾತ್ರೂಮ್ ನಲ್ಲಿ ಚಿಕ್ಕ ಚಿಕ್ಕ ಕ್ಯಾಮ್ರಾ 1, 2, 3, 4 ಜಾಗದಲ್ಲಿ ಇಟ್ಟು ಮತ್ತಿತರ ವಿದ್ಯಾರ್ಥಿನಿಯರು ಸ್ನಾನ ಮಾಡುವ ವಿಡಿಯೋವನ್ನ ರೆಕಾರ್ಡ್ ಮಾಡಿದ್ದಾಳೆ. ಅದರ ಜೊತೆ ಅವಳು ಸ್ನಾನ ಮಾಡೋ ರೀತಿ ಹೋಗಿ ಆ ಕ್ಯಾಮ್ರಾಗಳನ್ನ ತಗೊಂಡ್ ಬಂದಿದ್ದಾಳೆ. ಈಗ ರೆಕಾರ್ಡ್ ಆದ ವಿಡಿಯೋಗಳನ್ನ ಹಿಮಾಚಲ್ ಪ್ರದೇಶದ ಒಬ್ಬ ಹುಡುಗನಿಗೆ ಕಳಿಸ್ತಿದ್ಲು. ಇದರ ಅರ್ಥ, ಪೋರ್ನ್ ವಿಡಿಯೋ ತೆಗೆದು ಅದನ್ನ ಹಣಕ್ಕಾಗಿ ಸೇಲ್ ಮಾಡಿದ್ದಾಳೆ. ಏನು ಈ ಪೋರ್ನ್ ವಿಡಿಯೋ, ಫಸ್ಟು ವಿಡಿಯೋಗೆ ಹಣ ಸಿಗುತ್ತಾ? ಇದರಲ್ಲೂ ಆಕ್ಟ್ ಮಾಡ್ತಾ ಇದ್ದಾರ ಜನ? ಎಷ್ಟು ದೊಡ್ಡ ನೆಟ್ವರ್ಕ್ ಈ ಪೋರ್ನೋಗ್ರಫಿ ಅಂತ ಮುಂದಿನ ವಿಡಿಯೋದಲ್ಲಿ ಸೀರಿಯಸ್ ಆಗಿ ನೋಡ್ಬಿಡೋಣ. ಏಕೆಂದ್ರೆ ಅಷ್ಟು ದೊಡ್ಡ ಟಾಪಿಕ್ ಈ ಪೋರ್ನೋಗ್ರಫಿ. ಓಕೆ, ಗೆಟಿಂಗ್ ಬ್ಯಾಕ್ ಟು ದ ಪಾಯಿಂಟ್, ಈ ವಿದ್ಯಾರ್ಥಿನಿ ಹಣದ ಆಸೆಗಾಗಿ ಒಂದಷ್ಟು ವಿಡಿಯೋಗಳನ್ನ ವಿಡಿಯೋದಲ್ಲಿರುವವರಿಗೆ ಗೊತ್ತಿಲ್ಲದೆ ರೆಕಾರ್ಡ್ ಮಾಡಿ ಅದನ್ನ ಸೇಲ್ ಮಾಡಿದ್ದಾಳೆ. ಸೆಂಡ್ ಅಲ್ಲ, ಸೇಲ್ ಅಂತಲೇ ಹೇಳ್ಬೇಕು. ಹೀಗೆ ಒಂದೊಂದು ಬಾರಿ ಸೆಂಡ್ ಮಾಡಿದವಾಗಲೂ ಆ ವಿಡಿಯೋಗಳಿಗೆ ಹಣ ಬರ್ತಲೇ ಇರುತ್ತೆ. ಅಷ್ಟು ಮಾತ್ರ ಅಲ್ಲ, ಇದು ಟೆಲಿಗ್ರಾಮ್ ಮೂಲಕವೇ ಶೇರ್ ಆಗಿದೆ ಕೂಡ. ಇದರಿಂದ ಬರುವ ಹಣ ಡೈರೆಕ್ಟ್ ಆಗಿ ಅಕೌಂಟ್ಗೆ ಕ್ರೆಡಿಟ್ ಆಗಿದೆ. ಬರೀ ಆ ಹಿಮಾಚಲ್ ಪ್ರದೇಶನ ತನ್ನ ಕ್ಲೋಸ್ ಫ್ರೆಂಡ್ಗೆ ಮಾತ್ರ ಕಳುಹಿಸೋದಲ್ಲದೆ ಇನ್ನಷ್ಟು ಹಣ ಸಿಗಲಿ ಅನ್ನೋಕ್ಕೆ ತನ್ನ ಕಾಲೇಜ್ ವಿದ್ಯಾರ್ಥಿಗಳಿಗೂ ಶೇರ್ ಮಾಡಿದ್ದಾಳೆ. ಅಂದ್ರೆ ಆ ಕಾಲೇಜ್ನಲ್ಲೇ ಓದ್ತಾ ಅಲ್ಲಿನ ವಿದ್ಯಾರ್ಥಿಗಳ ಜೊತೆಗೆ ಕ್ಲೋಸ್ ಆಗಿ ಚೆನ್ನಾಗಿ ಮಾತನಾಡ್ತಾ ಅವರ ನ್ಯೂಡ್ ವಿಡಿಯೋವನ್ನೇ ಮಾಡಿ ಅವರಿಗೆ ಗೊತ್ತಿರದೆ ಶೇರ್ ಮಾಡಿ ಇವಳು ಹಣ ಗಳಿಸಿದ್ದಾಳೆ. ಒಂದು ಸಮಯದ ಮಟ್ಟಿಗೆ ಈ ವಿಡಿಯೋಗಳು ಇಂಟರ್ನೆಟ್ನಲ್ಲಿ ಲೀಕ್ ಆಗಿದೆ. 1, 2 ವಿಡಿಯೋ ಅಲ್ಲ, 100 ಲೆಕ್ಕ ವಿಡಿಯೋಗಳು. ಇದರಲ್ಲಿ 60 ಹೆಣ್ಣು ಮಕ್ಕಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮೊದಲ ಬಾರಿ ನೋಡಿದವರು ಇವರು ಇರಬಹುದಾ, ಅವನಿರ್ಬಹುದಾ ಅಂತ ವಿಡಿಯೋದಲ್ಲಿರುವವರಿಗೆ ಸೆಂಡ್ ಮಾಡುವಷ್ಟು ಅಲ್ಲಿ ನಡೆದಿದೆ. ಆ ಹಾಸ್ಟೆಲ್ ಸ್ಟೂಡೆಂಟ್ ಗ್ರೂಪ್ ಅಕೌಂಟ್ಗೆ ಈ ವಿಡಿಯೋಗಳು ಬರೋಕೆ ಶುರುವಾಗುತ್ತೆ. ಹೀಗೆ ಬಂದ ಕೂಡಲೇ ಆಯಾ ವಿದ್ಯಾರ್ಥಿಗಳಿಗೆ ಗೊತ್ತಾಗುತ್ತೆ, ಅಯ್ಯೋ ಇದು ನಾನ, ಯಾರು ಇದನ್ನು ಮಾಡಿರ್ಬೋದು, ಮಾನ ಹೋಯ್ತು, ಮರ್ಯಾದೆ ಹೋಯ್ತು, ನಾನೀಗ ಯಾರಿಗೆ ಮುಖ ತೋರಿಸ್ಲಿ, ನನ್ನ ಫ್ಯೂಚರ್ ಏನು ಅಂತ ಅವರಲ್ಲೇ ಕಲರವ ಶುರುವಾಗಿದೆ. ಮೊದಲು ರಹಸ್ಯವಾಗಿ ಇತ್ತು, ನಂತರ ಡೀಪ್ ಆಗಿ ಹೋಗಿ ಯಾರ್ಯಾರು ಈ ಬಾತ್ರೂಮ್ನ ಯೂಸ್ ಮಾಡಿದ್ದಾರೆ, ಆ ವಿದ್ಯಾರ್ಥಿಗಳನ್ನ ಐಸೋಲೇಟ್ ಮಾಡಿದ್ದಾರೆ, ಅವರನ್ನೇ ವಿಚಾರಣೆ ಮಾಡಿದಾಗ ಗೊತ್ತಾದದ್ದೆ ಈ ಮಹಿಳೆ ಅಂತ. ಈ ಮಹಿಳೆ ಬಂದು 3 ತಿಂಗಳು ಆಗಿಲ್ಲ, ಅಷ್ಟರಲ್ಲಿ 100 ಹೆಚ್ಚು ವಿಡಿಯೋವನ್ನ ರೆಕಾರ್ಡ್ ಮಾಡಿದ್ದಾಳೆ. ಅದಲ್ಲದೆ ಇನ್ಯಾರ್ದಾದ್ರೂ ಇದೆಯಾ, ಬೇರೆಯವರ ವಿಡಿಯೋ ತೆಗೆದಿದ್ದಾಳ? ಈ 60 ಹೆಣ್ಣು ಮಕ್ಕಳ ಈ ವಿಡಿಯೋಗಳನ್ನು ಆಲ್ರೆಡಿ ಇಂಟರ್ನೆಟ್ನಲ್ಲಿ ಹರಿಬಿಟ್ಟಿದ್ದಾರೆ. ಅದನ್ನು ಸ್ಟಾಪ್ ಮಾಡಬೇಕು, ಡಿಲೀಟ್ ಮಾಡಬೇಕು ಅನ್ನೋದೇ ಈ ಹೋರಾಟದ ಇಂಟೆನ್ಷನ್. ಇದರಿಂದ ನಾವು ತಿಳಿದುಕೊಳ್ಳಬೇಕಾಗಿರೋದು ಬಹಳ ದೊಡ್ಡ ವಿಷಯ, ಜನರ ಬುದ್ಧಿ ಎಷ್ಟು ಕೀಳಾಗಿ ಯೋಚಿಸ್ತಾ ಇದೆ ಅಂದರೆ ಅದಕ್ಕೆ ಬರವೇ ಇಲ್ಲ. ನಿಜವಾಗ್ಲೂ ಎಲ್ಲರ ಜೊತೆ ಕ್ಲೋಸ್ ಆಗಿ ಫ್ರೆಂಡ್ ಆಗಿ ಇದ್ದ ಈ ಮಹಿಳೆ ಅವರ ಈ ವಿಡಿಯೋಗಳನ್ನು ಹೇಗೆ ಅರಿಬಿಡಲು ಸಾಧ್ಯ? ಕಿಂಚಿಂತ ಯೋಚನೆಯಾದರೂ ಹೇಗೆ ಬರುತ್ತೆ ಗೊತ್ತಿಲ್ಲ. ಯಾರೇ ಕೂಡ ಆಗಿಲ್ಲಿ, ಈಗಿನ ಕಾಲದಲ್ಲಿ ನಂಬೋದಾದ್ರೆ ಸ್ವಲ್ಪ ಯೋಚಿಸಿ, ಮತ್ತು ನಂಬೋದಾದ್ರೆ ಎಚ್ಚರಿಕೆಯಿಂದ ಕೂಡ ಇರಬೇಕು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅನ್ಸುತ್ತೆ. ಎಲ್ಲರೂ ಆ ರೀತಿ ಅಂತ ನಾನು ಹೇಳಲಾರೆ, ಕೆಲವರು ಆ ಕೆಲವರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇದ್ದೀರಿ, ಪಳಗುವ ಮುಂಚೆ ಸ್ವಲ್ಪ ಯೋಚಿಸಿ ಇವರು ಒಳ್ಳೆಯವರ ಇಲ್ವಾ ಅಂತ ನಮಗೆ ಅನ್ಸುತ್ತಲ್ಲ, ಆ ರೀತಿ ಅನ್ಸ್ಬೇಕು ಅನ್ನೋದೇ ಇದರ ಉದ್ದೇಶ. ಬೇರೆಯವರು ತಗೊಳ್ಳೋ ಫೋಟೋ ವಿಡಿಯೋ ನಮಗೆ ತಿಳಿದು ತೆಗೆದುಕೊಂಡ್ರೆ ಓಕೆ, ಇಲ್ಲ ಅಂದ್ರೆ ಕೂಡ ತೊಂದರೆ ನಮಗೇನೆ. ಎಷ್ಟೋ ಉದಾಹರಣೆ ಈಗಾಗಲೇ ನೋಡಿದ್ದೇವೆ, ಈವನ್ ಡೆತ್ ಕೂಡ. ಇದನ್ನು ಹರಡಿಸೋದು ತಡೆಗಟ್ಟಲಾಗುತ್ತಾ ಅಂತ ಅಂದ್ರೆ ಸೈಬರ್ ಕ್ರೈಮ್ನವರ ಪ್ರಯತ್ನ ಸಾಧ್ಯವಾಗಲಿದೆ. ಇದನ್ನು ತಡೆಗಟ್ಟೋದು ಪೊಲೀಸರಿಂದ ಮಾತ್ರವಲ್ಲ, ನಮ್ಮಂಥವರಿಂದಲೂ ಸಾಧ್ಯ. ನಮ್ಮ ಕಣ್ಣಿಗೆ ಬೀಳುವ ಈ ರೀತಿಯಾದ ವಿಡಿಯೋಗಳು ಫೋಟೋಗಳನ್ನು ರಿಪೋರ್ಟ್ ಮಾಡುವ ಮೂಲಕ ಆಲ್ಮೋಸ್ಟ್ 100 to 1000 ಪೀಪಲ್ ರಿಪೋರ್ಟ್ ಮಾಡಿದ ವಿಡಿಯೋವನ್ನು ಡಿಲೀಟ್ ಮಾಡಲಾಗುತ್ತೆ, ಅದೇ ರೂಲ್. ಅದೇ ರೀತಿ
ನಮ್ಮಿಂದಲೂ ಈ ರೀತಿಯಾದ ವಿಡಿಯೋಗಳನ್ನು ಡಿಲೀಟ್ ಮಾಡಲು ಸಾಧ್ಯ ಅಂತ ನಾನು ಹೇಳಬಲ್ಲೆ. ಆ ಹೆಣ್ಣು ಮಕ್ಕಳ ಮಾನ ಉಳಿಸಲು ಇಂದು ಇನ್ನೊಬ್ಬರ ಮಕ್ಕಳು ನಾಳೆ ನಮ್ಮನೆ ಮಕ್ಕಳಾಗಿರಬಹುದೇನೋ. ಇದನ್ನು ಕೇಳೋಕೆ ಕಷ್ಟವಾಗಿದ್ರು ನಿಜ ಅನ್ನೋದು ಹಣಗಳಿಸಲು ಫೇಮಸ್ ಆಗಲು ಈಗಿನ ಜನ ಏನು ಬೇಕಾದ್ರೂ ಮಾಡಲು ರೆಡಿ ಇದ್ದಾರೆ ಎಲ್ಲರೂ ಅಂತ ಇದರಲ್ಲೂ ಹೇಳಲಾಗಲ್ಲ. ಈ ರೀತಿಯಾದ ವಿಡಿಯೋಗಳು ಹೊರಬರುವ ಮೂಲಕ ವಿಡಿಯೋ ಮಾಡುವವರು ಅಲ್ಲ, ಆ ವಿಡಿಯೋದಲ್ಲಿರುವವರು ಅವರ ಕುಟುಂಬ ಟೋಟಲಿ ಎಲ್ಲರನ್ನು ಬಾಧಿಸಿದೆ. ಈಗ ನೀವೇ ಯೋಚಿಸಿ ಅವರೆಷ್ಟು ನೊಂದಿರಬಹುದು ಆ ಹೆಣ್ಣು ಮತ್ತು ಅವರ ಕುಟುಂಬ. ಇದನ್ನೆಲ್ಲ ಹೇಳಿ ಹೇಳಿ ಬೆಳೆಸಬೇಕು. ಆ್ಯಕ್ಚುಲಿ ನಾವು ಈ ರೀತಿಯ ಟಾಪಿಕ್ಗಳನ್ನೇ ನಮ್ಮ ಮಕ್ಕಳ ಮುಂದೆ ತೆಗೆಯೋಲ್ಲ. ಅದೇ ನಿಜ ಅಲ್ವಾ? ಆ್ಯಕ್ಚುಲಿ ನಿಜ ಅಂದರೆ ಜಸ್ಟ್ ಈ ರೀತಿಯೆಲ್ಲ ಇದೆಯಮ್ಮ. ನಿನ್ನ ಜೊತೆ ಅಸಭ್ಯವಾಗಿ ಇದ್ರೋ ಫೋಟೋ ವಿಡಿಯೋ ತೆಗೆದ್ರೋ ಅದನ್ನು ಅವಾಯ್ಡ್ ಮಾಡು. ನಿನ್ನ ನೀನೇ ಆ ಸಮಯದಲ್ಲಿ ಕಾಪಾಡಿಕೊಳ್ಳಬೇಕು ಅಂತ ಜಸ್ಟ್ ಈ ರೀತಿಯಾದರೂ ಹೇಳಿ ಎಚ್ಚರಿಸಬೇಕು ನಮ್ಮ ಹೆಣ್ಣು ಮಕ್ಕಳನ್ನು. ಇದರ ಜೊತೆ ಹೆಣ್ಣು ಮಕ್ಕಳನ್ನು ಮಾತ್ರ ಸ್ಟ್ರಿಕ್ಟ್ ರೂಲ್ಸ್ ಹಾಕಿ ಬೆಳೆಸಬೇಕು ಅನ್ನೋದಿಲ್ಲ. ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಷ್ಟೇ ಗಂಡು ಮಕ್ಕಳನ್ನು ಸ್ಟ್ರಿಕ್ಟ್ ರೂಲ್ಸ್ ಹಾಕಿ ಬೆಳೆಸಬೇಕು. ಹೆಣ್ಣಿಗೆ ಮರ್ಯಾದೆ ಕೊಡಲು ಹೇಳಿ ಬೆಳೆಸಬೇಕು. ಈ ರೀತಿಯಾದ ವಿಡಿಯೋಗಳು ಅಂದರೆ ಅಶ್ಲೀಲ ಫೋನ್ ವಿಡಿಯೋಸ್ ಏನು ಅಂತ ಮುಂಬರೋ ವಿಡಿಯೋ ಅಂದರೆ ಸೀರಿಯಸ್ ಆಗಿ ನೋಡಿಬಿಡೋಣ. ಆವಾಗಲೇ ಗೊತ್ತಾಗುತ್ತೆ ಈ ಪ್ರಪಂಚ ಎಷ್ಟು ಕೆಟ್ಟು ಕೆರೆ ಹಿಡಿದಿದೆ ಅಂತ. ಸೊ ಮುಂಬರುವ ಸೀರೀಸ್ನ ಖಂಡಿತ ನೋಡಲೇಬೇಕು ನೀವು. ಒನ್ಸ್ ಅಗೇನ್, ಇವೆಲ್ಲ ಅವೇರ್ನೆಸ್ ವಿಡಿಯೋಗಳಷ್ಟೇ. ಮತ್ತು ಈ ಅವೇರ್ನೆಸ್ ವಿಡಿಯೋಗಳು ತಪ್ಪು ಅಂದುಕೊಂಡ್ರೆ ಖಂಡಿತ ಅದು ನನ್ನ ತಪ್ಪಾಗಲ್ಲ. ಸೊ ಎಚ್ಚರಿಕೆ ವಹಿಸೋಕೆ ಮಾತ್ರ ಈ ವಿಡಿಯೋಗಳು ನಾನು ಆ ದೃಷ್ಟಿಯಲ್ಲೇ ಮಾಡಿದ್ದೇನೆ. ಅದರಂತೆಯೇ ನೀವು ನೋಡಿ ಅಷ್ಟೇ ಸಾಕು. ಓಕೆ ಗಾಯ್ಸ್, ಇದಾಗಿತ್ತು ಇಂದಿನ ವಿಡಿಯೋ. ಮುಂದಿನ ವಿಡಿಯೋಗಳಿಗಾಗಿ ಸಪೋರ್ಟ್ ಮಾಡಲು ಲೈಕ್, ಕಮೆಂಟ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮತ್ತು ನಿಮ್ಮ ವ್ಯಾಲ್ಯೂಯಬಲ್ ಟೈಮ್ನ ನನ್ನ ವಿಡಿಯೋ ನೋಡೋದಕ್ಕಾಗಿ ಸ್ಪೆಂಡ್ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಇದಾಗಿತ್ತು ಇಂದಿನ 7 ಮಿನಿಟ್ಸ್. ಮುಂದಿನ ವಿಡಿಯೋದಲ್ಲಿ ಸಂಧಿಸ್ತೇನೆ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕನ್ನಡ.